ಕಳೆದ ಒಂದು ವಾರದ ಹಿಂದೆ ಮಂಜಪ್ಪನನ್ನು ವಿರಾಜಪೇಟೆ ತಾಲೂಕಿನ ಕುಟ್ಟಂದಿ ಗ್ರಾಮದ ತೀತಿಮಾಡ ರಘು ಎಂಬುವವರು ಕೆಲಸಕ್ಕೆಂದು ಕರೆದುಕೊಂಡು ಹೋಗಿದ್ದರು. ಆದರೆ ಇದೀಗ ಒಂದು ವಾರದ ಬಳಿಕ ರಘು ಎಂಬುವವರು ಮಂಜಪ್ಪನವರ ಹೆಂಡತಿಗೆ ದೂರವಾಣಿ ಕರೆ ಮಾಡಿ ಮಂಜಪ್ಪ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಸುದ್ದಿ ತಿಳಿಸಿದ್ದಾರೆ. ಗಾಬರಿಗೊಂಡ ಮಂಜಪ್ಪನ ಪತ್ನಿ ಗ್ರಾಮಸ್ಥರೊಂದಿಗೆ ಕುಟ್ಟಂದಿಗೆ ತೆರಳಿ ನೋಡಿದಾಗ ಮಂಜಪ್ಪ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವುದು ಕಂಡುಬಂದಿದೆ. ಆದರೆ ಶವವನ್ನು ಮೇಲೆತ್ತಿದ ಗ್ರಾಮಸ್ಥರಿಗೆ ಅನುಮಾನ ಮೂಡಿದೆ. ಕಾರಣ, ಮೃತನ ಎರಡು ಕಿವಿಗಳಿಂದಲೂ ರಕ್ತ ಸೋರುತ್ತಿತ್ತು ಮತ್ತು ಆತನ ಕತ್ತಿನ ಭಾಗದಲ್ಲಿ ಗಾಯಗಳಾಗಿರುವುದು ಇವರ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈ ವಿಚಾರವನ್ನು ತೋಟದ ಮಾಲೀಕನ ಬಳಿ ಹೇಳಿಕೊಂಡಾಗ ಆತ ಇದನ್ನು ನಿರಾಕರಿಸಿದ್ದಾನೆ. ಪಟ್ಟು ಹಿಡಿದ ಗ್ರಾಮಸ್ಥರು ಶವವನ್ನು ತಕ್ಷಣ ಶವ ಪರೀಕ್ಷೆಗೆ ಒಳಪಡಿಸುವಂತೆ ಒತ್ತಾಯಿಸಿದ್ದಾರೆ. ಬಳಿಕ ಶವವನ್ನು ಮೃತನ ಸ್ವಗೃಹಕ್ಕೆ ತಂದಿದ್ದಾರೆ. ಮೃತದೇಹ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು ಹಿಂಡು ಹಿಂಡಾಗಿ ಬಂದು ಪರೀಕ್ಷಿಸಿದ ನಂತರ ಇದೊಂದು ಕೊಲೆ ಎಂದು ಆರೋಪಿಸಿದ್ದಾರೆ. ವ್ಯಾನ್ ತಕೊಂಡು ಬಂದ್ಬಿಟ್ಟು ಇವ್ರು ಮಲಗಿದ್ರು, ಏಳ್ಸ್ಕೊಂಡು ಕರ್ಕೊಂಡು ಹೋದ್ರು. ಕೆಲಸ ಇದೆ ನಮ್ಮಲ್ಲಿ, ಎಲ್ಲ ಕಿತ್ತಾಕಿ ಬಂದಿದ್ದಾನೆ, ದುಡ್ಡು ಬೇರೆ ಇಸ್ಕೊಂಡಿದ್ದಾನೆ, ಕಳಿಸಿ ಅಂತ ಹೇಳಿ ಮಕ್ಳ ಹತ್ರನೂ ಹೇಳಿದ್ರು. ಅಪ್ಪ ನಿಮ್ಮ ತಂದೆ ಕಳ್ಸಕ್ಕಾಗಿಲ್ವಾ ನಿಮಗೆ ಅಂತ ಈ ಮಕ್ಳ ಹತ್ರ. ಮತ್ತೆ ಅವಾಗ ಮಲಗಿದ ಮನ್ಸು ಆಗ್ಲೇ ಇದ್ದು ನಾನು ಕಾಪಿ ಮಾಡಿ ಇಲ್ಲಿ ತರೋಷ್ಟ್ರಲ್ಲಿ ಕರ್ಕೊಂಡು ಹೋಗೇ ಬಿಟ್ರು. ಇವತ್ತಿಗೆ ಕಳೆದ ಶನಿವಾರ ಕರ್ಕೊ ಹೋಗಿದ್ದು. ನಾನು ನಿನ್ನೆ ಸಾಯಂಕಾಲ 5:30 ಗಂಟೆಗೆ ಮಾತಾಡಿದ್ದೀನಿ. ಎಷ್ಟು ಫೋನ್ ಬಂತು ನಿಮಗೆ? ನಾವೇ ಮಾಡಿದ್ದು 5:30ಗೆ. ಯಾರಿಗೆ ಫೋನ್ ಮಾಡಿದ್ದು? ಇವರಿಗೆ ಮಾಡಿದ್ದು. ಸೌಕರ್ಗೆ ಇವರಿಗೆ ಅಲ್ಲ ಸೌಕರ್. ನನ್ನ ಚೆನ್ನಾಗಿದ್ಯಾ, ಮಕ್ಕಳನ್ನ ಚೆನ್ನಾಗಿದ್ದೀರಾ ಅಂತ ಕೇಳಿ ಮತ್ತೆ ಇವ್ರ ಕೈಲಿ ಕೊಟ್ರು ಫೋನು. ಇವ್ರು ಮಾತಾಡ ಸರಿ ಕಟ್ ಆಯ್ತು. ಮತ್ತೆ ಪುನಃ ಮಾಡಿದ್ರು ಈ ಕಡೆಗೆ, ಮತ್ತೆ ಮಾಡಿ ಮಾತಾಡ್ದ. ಮಕ್ಕಳನ್ನೆಲ್ಲ ಕೇಳಿದ್ರು. ನನ್ನ ಶನಿವಾರ ಬರ ಕೇಳ್ದೆ, ಇಲ್ಲ ಆಗ ಬರೋ ಆಚೆ ವಾರ ಬರ್ತೀನಿ ಕೆಲಸ ಮುಗಿಸಿ ಅಂತ ಹೇಳಿದ್ರು. ಅಷ್ಟೆ ಬೆಳಿಗ್ಗೆ ಹೇಳಿ ಹಿಂಗೆ ಹೇಳ್ತಾ ಇದ್ದಾರೆ. ನೀವು ಹೋಗಿ ನೋಡುವಾಗ ಕೆರೆಯಲ್ಲಿ ಇತ್ತ ಬಾಡಿ? ನಾನು ಹೋಗಿಲ್ಲ. ಯಾರು ಹೋಗಿದ್ರು ಇಲ್ಲಿಂದ? ಬೆಳಿಗ್ಗೆ ಮಂಜಪ್ಪನವರನ್ನ ಬೆಳಿಗ್ಗೆ ಬಂದ್ಬಿಟ್ಟು 2 ಜನ ಓಮ್ ಮಿನಿಯಲ್ಲಿ ಕರ್ಕೊಂಡು ಹೋದ್ರು. ಅದ್ರ ಮೇಲೆ ವಿಷಯ ಗೊತ್ತಿಲ್ಲ, ಇವತ್ತು ಬೆಳಿಗ್ಗೆ ಗೊತ್ತಾಯ್ತು. ಹಂಗೆ ನಾನು ಹೋಗಿದ್ದೆ, ನೋಡಿದೆ. ನೀವು ಹೋಗುವಾಗ ಬಾಡಿ ಎಲ್ಲಿ ಇತ್ತು? ಬಾಡಿ ಕೆರೆಯಲ್ಲಿತ್ತು. ಯಾರು ಕೆರೆಯಿಂದ ಮೇಲೆ ಎತ್ತಿದ್ಯಾರು? ಎಲ್ಲರೂ ನಾವೆಲ್ಲ ಇದ್ದ ಇಲ್ಲಿ ಬೇರೆ ಯಾರು. ಅದು ಇಷ್ಟೇ, ಒಂದೇ ಒಂದು ಒಂದೂವರೆ ನೀರು ಒಳಗೇನೆ ಎತ್ತಿದ್ದು ಅವನು. ಜಾಸ್ತಿ ನೀರು ಇಲ್ಲ, ಒಂದೂವರೆ ನೀರು ಆಳಿತ್ತು. ಬಾಡಿಗೆ ಮೇಲೆ ತೋಗ ಏನೋ ಡ್ಯಾಮೇಜ್ ಇತ್ತ ಬಾಡಿಗೆ? ಡ್ಯಾಮೇಜ್ ಇದೆ, ಸಖತ್ ಡ್ಯಾಮೇಜ್ ಇದೆ. ಕಿವಿಗಡೆಯಿಂದ ರಕ್ತ ಬರ್ತಾ ಇತ್ತು. ಈ ವಿಚಾರವಾಗಿ ನೀವು ಪೊಲೀಸ್ ಠಾಣೆಗೆ ಏನಾದ್ರು ದೂರು ನೀಡಿದಿರಾ? ನಾನು ದೂರು ನೀಡುಂಟು. ನಾನು ಅಲ್ಲಿ ಹೇಳಿದೆ ನಾನು ಸಾಕ್ಷಿಯಾಗಿ ನಿಲ್ತೀನಿ ಅಂತ. ಅವರು ಏನೋ ಯಾವುದೇ ಒಂದು ಇದು ತಕೊಂಡಿರ, ನಾ ಅವ್ರ ಹತ್ರ ಹೇಳಿದೆ. ಅವ್ರು ಏನ್ ಹೇಳ್ತಿದ್ದಾರೆ? ಮನೆ ಹೆಸರು ತಿತ್ತಿಮಳ, ಅವನ ಹೆಸರು ರಘು. ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ? ಇದ್ರ ಬಗ್ಗೆ ಅವರು ಸಾಯಂಕಾಲ 7 ಗಂಟೆಗಟ್ಟ ಅವ್ರ ಮನೆಯಲ್ಲಿ ಟಿವಿ ನೋಡಿಕೊಂಡು ಮಾತಾಡಿಕೊಂಡು ಊಟ ಮಾಡಿಕೊಂಡು ಹೋಗಿದಂತೆ. ಅವ್ರ ಮನೆಯಲ್ಲಿ ಊಟ ಮಾಡಿಬಿಟ್ಟು ಇವನು ಬೇರೆ ಅಡಿಗೆ ಮಾಡೋದಿಲ್ಲ ಅಂತ ಅವ್ರು ಹೇಳಿದ್ರು. ಊಟ ಮಾಡಿಕೊಂಡು ಹೋಗಿದಂತೆ ಅವರು ಇವನು ರೂಮಿಗೆ. ಈಗ ನೀವೇನ್ ಹೇಳ್ತಿದ್ದೀರಿ ಇದ್ರ ಬಗ್ಗೆ? ಇದ್ರ ಬಗ್ಗೆ ಒಂದು ಈಜಲಿಕ್ಕೆ ಅಂಶ ಗೊತ್ತಿಲ್ಲ. ಕೊಲೆ ಅಂತ ಹೇಳ್ತೀರಾ, ಅಲ್ಲ ಇವರೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಂತೆ? ಹೌದು, ಮೇಲ್ನೋಟಕ್ಕೆ ಇದೊಂದು ಕೊಲೆಯಾಗಿಯೇ ಗೋಚರಿಸುತ್ತಿದೆ. ಆದರೆ ಮರಣೋತ್ತರ ಪರೀಕ್ಷೆಯ ಫಲಿತಾಂಶ ಹೊರಬರದೆ ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ. ಏನೇ ಆದರೂ ಒಪ್ಪತ್ತಿನ ಊಟಕ್ಕಾಗಿ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಮಂಜಪ್ಪ ಅವರ ಕುಟುಂಬ ಇದೀಗ ಅನಾಥವಾಗಿದೆ. ಇದೊಂದು ಆತ್ಮಹತ್ಯೆ ಎಂದಾದರೆ ದುರದೃಷ್ಟ ಎನ್ನಬಹುದು. ಬದಲಾಗಿ ಇದೊಂದು ಕೊಲೆಯೇ ಆಗಿದ್ದರೆ ಮಂಜಪ್ಪನ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕಾದ ಸಂಪೂರ್ಣ ಜವಾಬ್ದಾರಿ ಪೊಲೀಸರ ಮೇಲಿದೆ. ಸುದ್ದಿ ಸಂಗಮಕ್ಕಾಗಿ ಅಜೀಜ್ ಎಂಎ ಸಿದ್ದಾಪುರ.